ಗಾಯ್ಸ್, ಇವತ್ತು ಬೆಳಗಿನ ತಿಂಡಿ ಜೊತೆಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋದ ಬ್ಲಾಗಲ್ಲಿ ನಾವು ಕೊಟ್ಟಿಗೆ ಬೇಯೋದಕ್ಕಿಟ್ಟದನ್ನು ನೋಡಿದ್ರಲ್ವ, ಅದೇ ಇದು. ಈಗ ಬೆಳಿಗ್ಗೆ ಅದನ್ನು ತಿಂಡಿಗೆ ತಿಂತಾ ಇದ್ದೀವಿ. ನಾನು ಒಂದೊಂದೇ ಕೊಟ್ಟಿಗೆಯನ್ನು ಬಿಡಿಸಿ ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ಹಲಸಿನ ಹಣ್ಣಿನ ಕೊಟ್ಟಿಗೆಗೆ ಯೂಶ್ವಲಿ ಶುಂಠಿ ಚಟ್ನಿ ಮಾಡ್ತೀವಿ. ಇವತ್ತು ಶುಂಠಿ ಚಟ್ನಿನೇ ಮಾಡಿದ್ದು. ನೋಡಿ, ಬಿಳಿ ಬಣ್ಣದ ಕೊಟ್ಟಿಗೆ ಬಂದಿದೆ. ನಿನ್ನೆ ನೋಡಿದ್ರಲ್ಲ, ಹಲಸಿನ ಹಣ್ಣು ಬಿಳಿ ಇತ್ತು, ಅದೇ ಥರ ಬರುತ್ತೆ ಕೊಟ್ಟಿಗೆನು. ಬೆಳಗಿನ ತಿಂಡಿ ಮುಗಿಸ್ಕೊಂಡು ಹಸ್ಬೆಂಡ್ ಇವಾಗ ಹೊಸ ಜಾಗಕ್ಕೆ ಹೋಗೋಕ್ಕೆ ಹೊರಡ್ತಾ ಇದ್ದಾರೆ. ಅಲ್ಲಿ 2-3 ಜನ ಕೆಲಸದವರಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನವಿಲುಗಳು ಬಂದು ಬಾಳೆಹಣ್ಣನ್ನು ತಿಂತಾ ಇವೆ. ನಾನು ನಿಮಗೆ ತೋರಿಸಿದ್ದೆ ಅಲ್ಲ, ಬಾಳೆಗೊನೆ ಅದಲ್ಲೇ ಇದೆ, ಹಣ್ಣಾಗಿದೆ. ಅದನ್ನು ನವಿಲುಗಳೆಲ್ಲ ಸೇರಿ ಗುಂಪಾಗಿ ತಿಂತಾ ಇದ್ದಾವೆ. ನಾನೀಗ ತೊಗೊಂಡು ಬಂದಿಡ್ತೀನಿ ಅದನ್ನು. ಈಗ ಬೆಳಿಗ್ಗೆ 10:30 ಆಯಿತು. ಮಳೆ ಸ್ವಲ್ಪ ಬಿಟ್ಟಿದೆ, ಒಂದು ಸ್ವಲ್ಪ ಬಿಸಿಲು ಬಂದಿದೆ. ಹಾಗಾಗಿ ನಾನು ಈಗಲೇ ತುಳಸಿ ಹೂವು ಕೊಯ್ದಿಡ್ತಾ ಇದ್ದೀನಿ. ಇದು ನಾಳೆ ಪೂಜೆಗೆ, ಮಧ್ಯಾಹ್ನ ನಂತರ ಕೊಯ್ಯಬಾರ್ದು, ಅದಕ್ಕೆ ಬೆಳಗ್ಗೆನೇ ಕೊಯ್ತಾ ಇದ್ದೀನಿ. ಸ್ವಲ್ಪ ಕದಿರು ಇಲ್ಲದೆ ಇರೋದು ನೋಡಿ ಕೊಯ್ದರೆ ಅದನ್ನು ರಿಪೇರ್ ಮಾಡೋದಕ್ಕೂ ಸುಲಭ ಆಗುತ್ತೆ, ಜಾಸ್ತಿ ಟೈಮ್ ಬೇಕಾಗಲ್ಲ. ಹಾಗಾಗಿ ಬರೀ ಎಲೆ ಇರೋದನ್ನು ಮಾತ್ರ ನೋಡಿ ಕೊಯ್ತಾ ಇದ್ದೀನಿ. ಇದೆಲ್ಲ ತುಳಸಿ ನಮ್ಮದು ಅಂಗಳದಲ್ಲಿ ಫುಲ್ಲು ಅದಾಗೆ ಹುಟ್ಟಿ ಬೀಜ ಬಿದ್ದು ಅದಾಗೆ ಆಗಿರುವಂಥದ್ದು ಗಿಡ. ನಾವು ನೆಟ್ಟಿದ್ದಲ್ಲ, ತುಂಬ ಇದೆ, ಈ ಅಂಗಳ ಫುಲ್ ಇದೆ ಗಿಡ. ಈಗ ನಾವು ಹೊಸ ಒಲೆನ ಉದ್ಘಾಟನೆ ಮಾಡಬೇಕು ಅಂತ ತಂದಿಡ್ತಾ ಇದ್ದೀವಿ. ಸುಮ್ಮನೆ ಒಂದು ನೀರಾದರೂ ಕುದಿಸಿ ನೋಡೋಣ ಅಂತ. ನೋಡಿ, ಚಿಕ್ಕ ಚಿಕ್ಕ ಸೌದೆ ಇಟ್ಟರೆ ಆಯಿತು. ಇದಕ್ಕಿಂತಲೂ ಚಿಕ್ಕದು ಇಡ್ಬೋದು, ಪುಡಿ ಪುಡಿ ಸೌದೆ. ಇಷ್ಟು ದೊಡ್ಡದಿಡಬೇಕು ಅಂತ ಇಲ್ಲ. ಇಷ್ಟು ಇಟ್ಟು ನಾವು ಮಾಮೂಲಿಯಾಗಿ ಬೆಂಕಿ ಹಚ್ಚಿದ್ರೆ ಆಯಿತು. ಅದಕ್ಕೆ ಇದು ನಾವು ತೊಗೊಂಡು ಬಂದಿದ್ದು, ನಮ್ಮ ಊರಲ್ಲಿ ರೋಡ್ ಸೈಡಲ್ಲಿ ಟೆಂಪೋದಲ್ಲಿ ಇಟ್ಟು ಮಾರ್ತಿದ್ರು, ಅಲ್ಲಿಂದ ತೊಗೊಂಬಂದಿದ್ದು, ಅಂಗಡಿಯಿಂದ ಅಲ್ಲ. ಇದು ಸಿಗ್ಬೋದು ಅನಿಸುತ್ತೆ, ಇವಾಗ ಆನ್ಲೈನು ಬೇರೆ ಅಂಗಡಿಗಳಲ್ಲೆಲ್ಲ ಸಿಗ್ಬೋದು ಅನಿಸುತ್ತೆ. ನೋಡಿ, ಈ ರೀತಿ ಇದಕ್ಕೆ ಬೆಂಕಿ ಹಚ್ಚಿದ್ರೆ ಆಯಿತು. ಇಲ್ಲೊಂದು ವೈಟ್ ಸ್ವಿಚ್ ಕಾಣಿಸ್ತಿದೆ ಅಲ್ಲ, ಅದನ್ನು ನಾವು ಹೆಚ್ಚು ಕಮ್ಮಿ ಮಾಡ್ಬೋದು. ಅದರಲ್ಲಿ ಗಾಳಿ ಬರುತ್ತೆ, ಅದನ್ನು ನಾವು ಹೆಚ್ಚು ಕಮ್ಮಿ ಮಾಡಿದಾಗ ಸೊ ಉರಿ ಹೆಚ್ಚು ಕಮ್ಮಿ ಆಗುತ್ತೆ. ನಮಗೆ ಜಾಸ್ತಿ ಬೇಕು ಅಂದರೆ ಹೆಚ್ಚು ಗಾಳಿ ಹಾಕ್ಬೋದು. ನಾವು ಇದನ್ನು ಮಾಡ್ತಾ ಇರಬೇಕಾದ್ರೆ ಅತ್ತೆಯ ಫ್ರೆಂಡ್ ಬಂದರು. ಹಾಗೆ ಇಲ್ಲಿ ನೋಡಿ, ನಾವು ನೀರು ಕಾಯೋದಕ್ಕೆ ಇಟ್ಟಿದ್ದೀವಿ ಅಷ್ಟೇ, ಬೇರೇನು ಬೇಯಿಸಲ್ಲ. ಇವತ್ತು ನಮಗೆ ಇದು ಕುದಿಸಿ ಆದಮೇಲೆ ಸ್ವಲ್ಪ ಪಾತ್ರೆ ಕಪ್ಪಾಯಿತು, ಹೊಗೆ ತಾಗಿ. ಇದು ನಮ್ಮ ಮಿಸ್ಟೇಕೋ ಏನೋ ಗೊತ್ತಿಲ್ಲ, ಬೀಚಿತ್ಲತ್ತೆಗೆ ಹಾಗಾಗಿಲ್ಲ ಅಂತೆ, ಅವ್ರಿಗೆ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಈಗ ಮಧ್ಯಾಹ್ನ ನಂತರ ಹಸ್ಬೆಂಡ್ ಹೋಗಿ ಬಂದಮೇಲೆ ಊಟ ಎಲ್ಲ ಆದಮೇಲೆ ಅವ್ರಿಗೊಂದು ಕೆಲಸ ಕೊಟ್ವಿ. ಮೇಲಿಂದ ಪೂಜೆ ಸಾಮಾನೆಲ್ಲ ತೆಗೆದು ಕೆಳಗೆ ಕೊಡೋಕ್ಕೆ ಹೇಳಿದ್ವಿ, ನಮಗೆ ತೆಗಿಯೋಕೆ ಆಗ್ತಿರ್ಲಿಲ್ಲ. ಇದೆಲ್ಲ ನಾಳೆ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳು, ಇದನ್ನೆಲ್ಲ ಇವತ್ತು ತೊಳೆದಿಡುವಂತಹ ಕೆಲಸ ಇದೆ. ಇದೆಲ್ಲ ತೊಳೆದು ಮೇಲೆ ಇಟ್ಟಿರೋದೆ, ಆದರೆ ಅಪರೂಪಕ್ಕೊಮ್ಮೆ ತೆಗೆಯುವಾಗ ಮತ್ತೊಮ್ಮೆ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಸಂಜೆ ಆಯಿತು, ನಮ್ಮ ಒಬ್ಬರು ಕೆಲಸದವರು ಬಂದಿದ್ದಾರೆ ಸಂಜೆ. ಅತ್ತೆ ಅವ್ರ ಹತ್ರ ಬೈಹುಲನ್ನು ತೊಗೊಂಡೋಗಿ ಹಟ್ಟಿಯಲ್ಲಿ ಹಾಕೋಕ್ಕೆ ಹೇಳಿದ್ರು. ನಮ್ಗೆ ಅದನ್ನು ಹೊತ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಂತರ ಇಲ್ಲಿ ಕೋಲುತ್ರಿ ಮಾಡ್ತಾ ಇದ್ದಾರೆ. ಕೋಲುತ್ರಿ ಅಂದರೆ ಅದು ಈ ತೆಂಗಿನ ಗರಿ ಇರುತ್ತಲ್ಲ, ಅದರ ಕಡ್ಡಿಯಲ್ಲಿ ಬಟ್ಟೆಯನ್ನು ಸುತ್ತಿ ಇಡುವಂಥದ್ದು. ಅದು ಪೂಜೆಗೆ ಬೇಕಾಗತ್ತೆ ನಾಳೆಗೆ. ಅವರಿಗೆ ಕೋಲುತ್ರಿ ಮಾಡಿ ಅಭ್ಯಾಸ ಇದೆ ಅಂತೆ. ಹಾಗೆ ಹೀಗೆ ಮಾತಾಡ್ತಾ ಇದ್ದಾಗ ನನಗೆ ಗೊತ್ತು ಮಾಡೋಕ್ಕೆ ಅಂದರು, ಹಾಗೆ ಮಾಡಿಕೊಡ್ತಾ ಇದ್ದಾರೆ. ಇದೊಂದು 4-5 ಬೇಕಾಗಿತ್ತು. ಇದು ಕಷ್ಟ ಏನಿಲ್ಲ ಮಾಡೋಕ್ಕೆ, ಆದರೆ ಮಾಡಿ ಅಭ್ಯಾಸ ಇದ್ದವ್ರು ಮಾಡಿದರೆ ಅವ್ರು ಬೇಗ ಬೇಗ ಮಾಡ್ತಾರೆ. ನಮಗೆ ಇನ್ನು ಹೊಸದಾಗಿ ಮಾಡೋ ಕಷ್ಟ ಆಗುತ್ತೆ. ಮತ್ತು ಇದು ನೋಡಿ, ಇದು ಹಾಳೆ ಪಡಿಗೆ, ಅಡಿಕೆ ಹಾಳೆ ಇರುತ್ತಲ್ಲ ಅದರದ್ದು, ಅದನ್ನು ಕಟ್ಟಿ ಈ ರೀತಿ ಸೈಡೆಲ್ಲ ಕಟ್ಟಿ ಮಾಡಿರುವಂಥದ್ದು, ಇದೂ ಬೇಕಾಗತ್ತೆ ಪೂಜೆಗೆ. ಹಾಗೆ ವೀಳ್ಯದೆಲೆ, ಅಡಿಕೆ, ಬಾಳೆ ಎಲೆ, ಹಿಂಗಾರ ಇವಾಗ ಅವ್ರು ಬಂದು ಹೊಸದು ತೆಕ್ಕೊಟ್ರಿದು ಗ್ರೀನ್ದು. ಆಚೆ ಇನ್ನೊಂದಿರೋದು, ಅದು ನಾವು ನಿನ್ನೆ ತೊಗೊಂಬಂದಿದ್ದು, ಅದಷ್ಟು ಚೆನ್ನಾಗಿಲ್ಲ.
ಇದು ಮರುದಿನ ಬೆಳಗ್ಗೆ ಬೆಳಗಿನ ತಿಂಡಿ ಮುಗಿಸ್ಕೊಂಡು ಇವಾಗ ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ಪೂಜೆಗೆ ಹೋಗೋದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಹಸ್ಬೆಂಡ್ ಪೂಜೆಗೆ ಬೇಕಾದ ಸಾಮಾನೆಲ್ಲ ಜೀಪಲ್ಲಿ ತೊಗೊಂಡೋಗಿ ಇಡ್ತಾ ಇದ್ದಾರೆ. ಇದು ಹಿಂದಿನ ದಿನ ರಾತ್ರಿನೇ ನಾವೆಲ್ಲ ಗೋಣಿಯಲ್ಲಿ ಹಾಕಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಜೀಪನ್ನು ಬರಕ್ಕೆ ಹೇಳಿದ್ವಿ. ಜೀಪು ಕಂಡ ತಕ್ಷಣ ವಿಶ್ರುತು ನಾನು ಅದರಲ್ಲಿ ಹೋಗ್ತೀನಿ ಅಂತ ಹೇಳ್ದ. ಅವನಿಗೆ ಕಾರಲ್ಲಿ ಹೋಗೋದು ಇಷ್ಟ ಇಲ್ಲ, ಹಾಗಾಗಿ ಅಜ್ಜ ಮತ್ತು ಅವನು ಜೀಪಲ್ಲಿ ಕೂತ್ಕೊಂಡ್ರು, ಹಸ್ಬೆಂಡ್ ಮತ್ತು ಅತ್ತೆ ಕಾರಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಮನೆಯಿಂದ ಒಂದು 3/4 ಗಂಟೆ ದಾರಿ ಆಗುತ್ತೆ ನಮ್ಮ ಹೊಸ ಜಾಗಕ್ಕೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ, ನನಗೆ ನಿನ್ನೆ ಫುಲ್ ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಶೂಟ್ ಮಾಡಿದೆ ಅಷ್ಟೇ. ಇವತ್ತು ಬೆಳಗ್ಗೆ ಈಗ 9:00 ಆಯಿತು, ಎಲ್ಲರೂ ಮನೆಯಿಂದ ಹೋದರು, ನಾನು ಮತ್ತು ವತ್ಸ ಮಾತ್ರ ಇದ್ದೀವಿ ಮನೆಯಲ್ಲಿ. ಇವತ್ತು ನಮ್ಮ ಹೊಸ ಜಾಗದಲ್ಲಿ ನಾಗತಂಬಿಲ, ಅಲ್ಲಿ ನಾಗನ ಕಟ್ಟೆ ಇದೆ, ಹಾಗಾಗಿ ಅಲ್ಲಿ ಪ್ರತಿ ವರ್ಷ ಮಾಡಬೇಕು ನಾಗತಂಬಿಲ. ಈ ವರ್ಷ ನಮ್ಮದು ಫಸ್ಟ್ ಟೈಮು ನಾವು ಜಾಗ ತೊಗೊಂಡು ಈಗ ಮಾಡ್ತಾ ಇರೋವಂಥದ್ದು. ಎಲ್ಲರೂ ಅಲ್ಲಿಗೆ ಹೋದರು, ನಾನು ವತ್ಸ ಮನೆ ಕಾವಲಿಗೆ ಕೂತಿದ್ದೀವಿ. ಇವತ್ತು ವತ್ಸನಿಗೂ ಜ್ವರ ಬರ್ತಾ ಇದೆ, ಹಾಗಾಗಿ ಬೇಡ ಅಂತ ಹೋಗಿಲ್ಲ. ವಿಶ್ರುತ್ ಹೋದ, ನಾನು ಹೋಗ್ತೀನಿ ಅಂತೇಳಿ, ಫಸ್ಟು ಹೋಗೋದೋ ಬೇಡವಾ ಅಂತ ಅವನು ಅರ್ಧರ್ಧ ಮನಸ್ಸಲ್ಲಿದ್ದ. ಆಮೇಲೆ ಇವತ್ತು ಅಲ್ಲಿಂದ ಊಟಕ್ಕೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾರೆ ಎಲ್ಲರೂ. ಅಲ್ಲಿ ಏನೂ ಅಡುಗೆ ಎಲ್ಲ ಮಾಡಲ್ಲ, ಅಲ್ಲಿ ಜಸ್ಟ್ ಅದು ಒಂದು ಗಂಟೆ ಇರುತ್ತೆ ಅಷ್ಟೇ ಕೆಲಸ, ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅಮ್ಮನ ಮನೆಗೆ ಹೋಗ್ತಾರೆ. ಹಾಗಾಗಿ ವಿಶ್ರುತ್ ನಾನು ಹೋಗ್ತೀನಿ ಅಂತ ಬೇಗ ಹೊರಟ. ಅಲ್ಲಿ ನಮ್ಮ ಅಪ್ಪನೂ ಬರ್ತಾರೆ, ಅವನಿಗೆ ಅಲ್ಲಿ ಹೋಗಬೇಕು ಅಂತ ಮೊನ್ನೆಯಿಂದ ಹೇಳ್ತಾ ಇದ್ದಾನೆ. ಹಾಗೆ ನಾನು ಹೋಗ್ತೀನಿ ಅಂತ ಹೋದ. ಇವತ್ತು ಏನು ಮಾಡ್ತಾನೋ ಗೊತ್ತಿಲ್ಲ, ಇವತ್ತು ಅಲ್ಲೇ ಕೂರ್ತಾನೋ ವಾಪಸ್ ಬರ್ತಾನೋ ಅಂತ, ಕೂರೋದಾದರೆ ಕೂರು ಅಂತ ಹೇಳಿದ್ದೀನಿ ನಾನು. ಇಲ್ಲಿಂದ ಸಾಮಾನೆಲ್ಲ ಜೀಪಲ್ಲಿ ಹಾಕಿ ತೊಗೊಂಡೋಗಿದ್ದು, ಯಾಕಂದರೆ ಅಲ್ಲಿ ಸ್ವಲ್ಪ ರೋಡ್ ಸರಿ ಇಲ್ಲ, ಕೆಳಗೆ ಇಳಿಬೋದು, ಮೇಲೆ ಹತ್ತಕ್ಕೆ ಕಷ್ಟ ಆಗುತ್ತೆ. ಮೊನ್ನೆ ನಾವು ಹೋಗಿದ್ದಾಗ ಕಾರ್ ಸ್ವಲ್ಪ ಹತ್ತದ ಕಷ್ಟ ಆಯ್ತು, ಈಗ ಮಳೆ ಬಂತಲ್ಲ ಅದೆಲ್ಲ ಸ್ವಲ್ಪ ರೋಡು ಕೆಸರಾಗ್ಬಿಟ್ಟಿದೆ, ಫುಲ್ಲು ಚಕ್ರಕ್ಕೆ ಸಿಕ್ಕಾಕೊಳ್ಳುತ್ತೆ ಹತ್ತಲ್ಲ ಮೇಲೆ. ಹಾಗಾಗಿ ಬೇಡ, ಸುಮ್ಮನೆ ರಿಸ್ಕ್, ಕಾರ್ನ ಮೇಲೆ ನಿಲ್ಲಿಸಿ ಜೀಪಲ್ಲಿ ತೊಗೊಂಡೋಗೋಣ ಸಾಮಾನೆಲ್ಲ ಅಂತ. ಇಲ್ಲಿ ಹೊತ್ಕೊಂಡು ಹೋಗೋಕೆ ಕಷ್ಟ ಆಗುತ್ತಲ್ಲ, ಹಾಗಾಗಿ ಜೀಪ್ ಬರೋಕ್ಕೆ ಹೇಳಿದ್ವಿ. ವತ್ಸನಿಗೆ ಔಷಧಿ ಕೊಡ್ತಾ ಇದ್ದೀನಿ. ಇವನು ಈ ಆಸಾಮಿ ಏನೂ ತಿಂತಾ ಇಲ್ಲ, ಊರಿಗೆ ಬಂದಾಗಿಂದ ಸರಿಯಾಗಿ ಊಟನೂ ಮಾಡ್ತಿಲ್ಲ, ಎಲ್ಲನೂ ಟೇಸ್ಟ್ ಬೇರೆ ಇದೆ ಅಂತೆ, ನೀರು ಕೊಟ್ಟರೆ ಅದರದ್ದು ಟೇಸ್ಟ್ ಬೇರೆ ಇದೆ ಅಂತ ಹೇಳ್ತಾನೆ. ಏನೂ ತಿನ್ನೋದೇ ಇಲ್ಲ ಸರಿಯಾಗಿ. ಇವಾಗ ಹೆಂಗೋ ಕಷ್ಟಪಟ್ಟು ದಿನದಲ್ಲಿ ಒಂದ್ಸಲ ಒಂಚೂರು ಊಟ ಮಾಡ್ತಾನೆ, ಅದು ಕಷ್ಟಪಟ್ಟು ನಾನು ಒತ್ತಾಯ ಮಾಡಿ ತಿನ್ನೋದು. ಇದ ಮದ್ದು ಕುಡಿ ಮೇಡ. ಇವಾಗ ಕೆಲಸಗಳು ನನ್ನನ್ನು ಕೈ ಬೀಸಿ ಕರಿತಾ ಇವೆ, ನಾನು ಹೋಗ್ತೀನಿ, ಇವಾಗ ಕೆಲಸ ಇದೆ ತುಂಬ. ಸ್ವಲ್ಪ ಬೆಳಗಿನ ಪಾತ್ರೆಗಳೆಲ್ಲ ಇದೆ ತೊಳೆಯೋದಕ್ಕೆ, ಮೊದಲು ನಾನು ಅದನ್ನು ತೊಳೆದು ಬರ್ತೀನಿ. ಅಲ್ಲಿ ಸೊಳ್ಳೆ ಕಾಟ ಮತ್ತು ಇರುವೆ ಕಾಟ, ಮೇಲಿಂದ ಸೊಳ್ಳೆ ಕಚ್ಚತ್ತೆ, ಕೆಳಗೆ ಕಾಲಿಗೆ ಇರುವೆ ಕಚ್ಚತ್ತೆ, ಇದೇ ಆಯಿತು ದಿನ. ಪಾತ್ರೆ ಎಲ್ಲ ತೊಳೆದು ಬುಟ್ಟಿಗೆ ಹಾಕಿ ನೀರು ಹೋಗೋದಕ್ಕೆ ಇಟ್ಟೆ. ಅದಾದ ನಂತರ ಇಲ್ಲಿ ಎಲ್ಲ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ. ಅನ್ನದಗಳು ಅದು ಇದು ಬಿದ್ದಿರುತ್ತಲ್ಲ, ಎಲ್ಲ ಒಂದ್ಸಲ ತೆಗ್ದಿಲ್ಲ ಅಂದರೆ ಇರುವೆಗಳು ಬರುತ್ತೆ. ತುಂಬ ಇರುವೆ ತುಂಬಿಕೊಂಡಿದೆ ಆಲ್ರೆಡಿ, ಈಗ ಮಳೆ ಬರೋಕ್ಕೆ ಶುರುವಾದಾಗಿಂದ ತುಂಬ ಜಾಸ್ತಿ ಆಗಿದೆ ಇರುವೆ. ಅದಾದ ನಂತರ ನಾನು ಬೇಗ ಬೇಗ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ವತ್ಸ ಅವನ ಪಾಡಿಗೆ ಅವನು ಆಡ್ಕೊಳ್ತಾ ಇದ್ದಾನೆ, ಹಾಗಾಗಿ ನಾನು ಬೇಗ ಬೇಗ ಕೆಲಸ ಮಾಡ್ತಾ ಇದ್ದೀನಿ. ಹಠ ಮಾಡಿದ್ರೆ ಮತ್ತೆ ಕಷ್ಟ ಆಗುತ್ತೆ. ಮಧ್ಯ ಮಧ್ಯೆ ಕೇಳ್ತಾ ಇದ್ದಾನೆ ಅಣ್ಣ ಎಷ್ಟೊತ್ತಿಗೆ ಬರ್ತಾನೆ ಅಂತೆಲ್ಲ. ಫ್ರೆಂಡ್ಸ್, ಇವಾಗ 10:30 ಆಯಿತು. ನಾನು ಕಸ ಎಲ್ಲ ಗುಡಿಸಿ ವತ್ಸ ಊಟ ಬೇಕು ಅಂತ ಹೇಳ್ದೆ. ಅವನಿಗೊಂದು ಸ್ವಲ್ಪ ಊಟ ಕೊಟ್ಟು ಇವಾಗ ತರಕಾರಿ ಹೆಚ್ತಾ ಇದ್ದೀನಿ ಸಾಂಬಾರಿಗೆ, ಅಡುಗೆ ಆಗಬೇಕಷ್ಟೇ. ಇವತ್ತು ಕೆಲಸದವರೆಲ್ಲ ಯಾರಿಲ್ಲ, ನನಗೆ ಮಾತ್ರ. ವತ್ಸ ಅಂತೂ ಏನೂ ತಿನ್ನಲ್ಲ, ಈಗ ಮಾಡಿಟ್ರೆ ರಾತ್ರಿಗೂ ಆಗತ್ತಲ್ವ, ಹಾಗೆ ಒಂದು ಸಾಂಬಾರು ಮತ್ತು ಪಲ್ಯ ಮಾಡ್ತೀನಿ ಅಂತ ಕಟ್ ಮಾಡ್ತಾ ಇದ್ದೀನಿ. ಇದು ಅರ್ಧ ಕಟ್ ಮಾಡಿಟ್ಟ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಇತ್ತು, ನಿನ್ನೆ ಕಟ್ ಮಾಡಿದ್ದು, ಅದನ್ನು ಇವತ್ತು ಸಾಂಬಾರು ಮಾಡ್ತಾ ಇದ್ದೀನಿ. ಜೊತೆಗೆ ನುಗ್ಗೆಕಾಯಿ ಇದೆ ನೋಡಿ, ಇದು ನಿನ್ನೆ ಅತ್ತೆ ಫ್ರೆಂಡ್ ಬಂದಿದ್ದರು, ಅವರು ತೊಗೊಂಡು ಬಂದಿದ್ದರು, ಅವರು ಕಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ರಂತೆ. ನಮಗೆ ಹೋಗೋಕ್ಕೆ ಆಗಿಲ್ಲ ಆ ಸೈಡು ತರೋದಕ್ಕೆ, ಮತ್ತು ನಿನ್ನೆ ಬರುವಾಗ ಅವರೇ ತಂದರು. ಅದನ್ನು ಮತ್ತು ಸೌತೆಕಾಯಿನೂ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ. ಆಮೇಲೆ ಈ ಹಾಗಲಕಾಯಿ ಇದೆ, ಇದರಿಂದ ಒಂದು ಪಲ್ಯ ಮಾಡ್ತೀನಿ. Thank you.
ಈಗ ಗಂಟೆ 12 ಆಗ್ತಾ ಇದೆ ನಂದು ಅಡಿಗೆ ಆಯ್ತು 11:30 ಕ್ಕೆ ಆಯ್ತು ಅದಾದ ನಂತರ ವತ್ಸನಿಗೆ ಲೈಮ್ ಜ್ಯೂಸ್ ಬೇಕು ಅಂತ ಹೇಳಿದ ಹಾಗೆ ಮಾಡ್ಕೊಟ್ಟೆ ಅವನು ಬೇಕು ಅಂತ ಹೇಳೋದೇ ದೊಡ್ಡದು ಇವಾಗ ಅದಕ್ಕೆ ಬೇಗ ಮಾಡ್ಕೊಟ್ಟೆ ಸ್ವಲ್ಪ ಕುಡಿದ ಆಗಲೇ ನಾನು ತರಕಾರಿ ಹೆಚ್ಚುತ್ತಾ ಇರುವಾಗ ನಮ್ಮ ಒಬ್ಬರು ಕಸಿನ್ ಬಂದರು ಅವರೊಂದು 1/2 ಗಂಟೆ ಇದ್ದರು ಅವರಿಗೆ ಟೀ ಮಾಡಿಕೊಟ್ಟು ಎಲ್ಲ ಆಗಿ ಮತ್ತೆ ನನ್ನ ಕೆಲಸ ಕಂಟಿನ್ಯೂ ಮಾಡಿದೆ ನಾನು ಅವರು ಬೆಂಗಳೂರಿಂದ ಬಂದಿದ್ದು ಅರ್ಜೆಂಟಲ್ಲಿ ಇದ್ದರು ಸೊ ಅವರಿಗೆ ಹಲಸಿನಕಾಯಿ ಎಲ್ಲ ತೊಗೊಂಡು ಹೋಗಬೇಕಿತ್ತು ಹಾಗೆ ಬಂದಿದ್ದರು ತೊಗೊಂಡು ಹೋದರು ಅಷ್ಟೇ ತುಂಬ ಹೊತ್ತು ಇರಲಿಲ್ಲ ಇವತ್ತು ನೋಡಿ ಒಳ್ಳೆ ಬಿಸಿಲಿದೆ ಮಳೆ ಇಲ್ಲ ಬೆಳಗಿಂದ ಹೀಗೇನೆ ಇದೆ ನಮ್ಮ ಬಜಕರೆ ಹಕ್ಕಿಗಳು ಇಲ್ಲೂ ಬಂದಿವೆ ಚಿರಪಿರಿ ಸೌಂಡ್ ಮಾಡ್ತಾ ಇದೆ ಇದು ನೋಡಿ ನಮ್ಮ ಅಂಗಳದಲ್ಲಿನೇ ಎಕ್ಕದ ಗಿಡ ಇದೆ ಎಕ್ಕದ ಗಿಡದಲ್ಲಿ ನೋಡಿ ಈ ರೀತಿ ಕೋಡ್ ಆಗುತ್ತೆ ನಾನು ಮೊನ್ನೆ ಟೆರೇಸ್ ಮೇಲೆ ನಿಂತಿದ್ದಾಗ ಈ ಅಜ್ಜನಗಡ್ಡ ಅಂತ ಹೇಳ್ತೀವಲ್ಲ ನಾವು ಬಿಳಿ ಬಿಳಿದು ಅದು ಹಾರ್ತಾ ಇತ್ತು ನಾನು ಎಲ್ಲಿಂದ ಬರೋದು ಅಂತ ನಂಗೆ ಗೊತ್ತಾಗೇ ಇರಲಿಲ್ಲ ಆಮೇಲೆ ನೋಡಿದ್ರೆ ಈ ಕೋಡು ಒಡೆದು ಅದರೊಳಗಿಂದ ಹಾರ್ತಾ ಇತ್ತು ಆಮೇಲೆ ಗೊತ್ತಾಯ್ತು ನಂಗೆ ಇದರಿಂದ ಬರೋದು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಎಕ್ಕದ ಗಿಡದಿಂದ ಬರೋದು ಅಂತ ಇಲ್ಲಿ ನೋಡಿ ಒಂದು ಚಿಕ್ಕ ಗಿಡದಲ್ಲಿ ಇದು ಕೋಡು ಒಡೆದು ಹೊರಗಡೆ ಬರೋದಕ್ಕೆ ರೆಡಿ ಆಗಿದೆ ನೋಡಿ ನಾನಿವಾಗ ಹಟ್ಟಿಗೆ ಹೋಗ್ತಾ ಇದ್ದೀನಿ ದನಗಳ ಹತ್ರ ಅವುಗಳಿಗೆ ಮೇವು ಹಾಕಬೇಕು ತಿನ್ನೋದಕ್ಕೆ ಇವತ್ತು ಒಣ ಹುಲ್ಲು ಹಾಕೋದು ಹಸಿ ಹುಲ್ಲು ಮಾಡಿದ್ದಿಲ್ಲ ಹಾಗಾಗಿ ಒಣ ಹುಲ್ಲನ್ನೇ ಹಾಕು ಅಂತ ಹೇಳಿದರು ಅತ್ತೆ ಒಂದು 11:30 ಹಂಗೆ ಹಾಕು ಅಂತ ಹೇಳಿದ್ದಾರೆ ಈಗ ಹೋಗ್ತಾ ಇದ್ದೀನಿ ಹಾಕಲಿಕ್ಕೆ ನಮ್ಮ ಪುಟ್ಟಕ್ಕಂದೆಲ್ಲ ಎಲ್ಲ ಸೌಂಡ್ ಮಾಡಲಿಕ್ಕೆ ಶುರು ಮಾಡಿದ್ದಾವೆ ಅವಕ್ಕೆ ಗೊತ್ತಾಗುತ್ತೆ ತಿನ್ನೋಕೆ ಹಾಕೋ ಟೈಮಲ್ಲಿ ಹಾಲು ಕರೆಯೋ ಹೊತ್ತಿಗೆ ಎಲ್ಲ ಅವುಗಳು ಸೌಂಡ್ ಮಾಡೋಕ್ಕೆ ಶುರು ಮಾಡ್ತವೆ ಎಲ್ಲ ಇದ್ದಾನೆ ಹಾಕಿದ್ದದೇ ಇದ್ದಾನೆ ನಿನಗೆ ನಾನು ಇದಕ್ಕೆ ಸ್ವಲ್ಪ ನೀರು ಕೊಟ್ಟೆ ಅದು ಬೈ ಹುಲ್ಲು ತಿಂತಾ ಇಲ್ಲ ಹಾಕಿದ್ದ ಅಲ್ಲೇ ಇದೆ ಅದಕ್ಕೆ ನೀರು ಬೇಕೇನೋ ಅಂತ ಕೊಟ್ಟೆ ಕುಡಿತಾ ಇದೆ ಕುಡಿ ನೀರು ಬೇಡದ ಬೇಡ ನಿನಗೆ ನೀರು ಬೇಡದ ಚೆಲ್ಲಡ ಇಲ್ಲಿ ಅತ್ತ ಇಟ್ಲೇ ಮಡುಗುತ್ತೆ ನೀರು ಕುಡಿ ಕುಡಿ ನಾನು ಸ್ನಾನ ಆಗಿ ಬಟ್ಟೆ ಒಗೆಯಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಿಸಿಲಿದೆ ಇವತ್ತು ಹಾಗೆ ಬೇಗ ಒಗೆದು ಸಿಗಲಿ ಒಣಗಲಿ ಅಂತ ಹಾಕ್ತಾ ಇದ್ದೀನಿ ಅದು ಬಿಸಿಲಿಗೆ ಒಣಗಿದರೆ ಒಂದು ಕರುಮ್ ಕುರುಮ್ ಒಣಗೋದು ಬೇರೆಯೇ ಇರುತ್ತೆ ಮಳೆ ಬಂದಾಗ ಒಂಥರ ಶೀತ ಶೀತವಾಗಿರುತ್ತೆ ಅದಕ್ಕೆ ಬೇಗ ಒಣಗಲಿ ತೊಳೆದು ಹಾಕ್ತೀನಿ ಅಂತ ಒಣಗಲಿ ಅಂತ ಹಾಕ್ತಾ ಇದ್ದೀನಿ ಹಾಗೆ ಹೊಟ್ಟೆ ಕೂಡ ಚುರು ಚುರು ಹೇಳ್ತಾ ಇದೆ ಇವತ್ತು ಬೆಳಿಗ್ಗೆ 7:30 ಹಂಗೆ ತಿಂಡಿ ತಿಂದಾಗಿಂದ ಏನೂ ತಿಂದಿಲ್ಲ ಆಮೇಲೆ ಹೊಟ್ಟೆ ಹಶುವಾಗ್ತಾ ಇದೆ ಬೇಗ ಊಟ ಮಾಡಬೇಕು ಇವಾಗ ಇಲ್ಲಾಂದರೆ ನಾನು ಏನಾದರೂ ತಿಂತಾ ಇರ್ತೀನಿ ಇವತ್ತೇನೋ ತಿನ್ನಬೇಕು ಅಂತಲೇ ಅನಿಸಿಲ್ಲ ಈಗ ಗಂಟೆ 1 ಆಯಿತು ಓಕೆ ಫ್ರೆಂಡ್ಸ್ ಇನ್ನು ನಾನು ಊಟಕ್ಕೆ ಹೋಗ್ತೀನಿ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ವೀಡಿಯೋಗೆ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನೆಲ್ನ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್